ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮರಾಠಿ ಉರ್ದು ಶಾಲೆಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಅಂಗವಾಗಿ ಧ್ವಜಾರೋಹಣವನ್ನು ಮಾಡಲಾಯಿತು. ನಂತರ ಶಾಲೆಯ ಮಕ್ಕಳು ಮತ್ತು ಶಾಲೆಯ ಶಿಕ್ಷಕರು ತಮ್ಮ ತಮ್ಮ ದಾಟಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡಿದರು. ಇದೇನ್ ಮಾಡ್ತಪ್ಪ ಅಂದ್ರೆ ಇಡೀ ಭಾರತೀಯರು ಯಾವುದೇ ಜಾತಿ ಮತ ಕುಲ ಪಂಗಡ ಬಡವ ಶ್ರೀಮಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಇಲ್ಲದೆ ನಾವೆಲ್ಲ ಏನ್ ಮಾಡಿದೇವಪ್ಪ ಅಂದ್ರೆ ಇಡೀ ಜಗತ್ತಿಗೆ ಏಕತೆಯನ್ನು ತೋರಿಸಿದೀವ. ನಂಗೆ ಅನಸಾಯಿತಿ ಇಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆಚರಣೆ ಜಗತ್ತಿನ ಯಾವ ದೇಶದಲ್ಲೂ ಆಗೇ ಇಲ್ಲ. ಅದಕ್ಕೆ ಹಿಂದ ಸಹಿತ ನೋಡಿ ಸ್ವತಂತ್ರ ಹೋರಾಟ ಸಂದರ್ಭದಲ್ಲೂ ಸಹಿತ ತಿಲಕರು ಏನು ಮಾಡಿದ್ರಪ್ಪ ಅಂದ್ರೆ ಬಾಲಗಂಗಾಧರ ತಿಲಕರು ಗಣೇಶ ಹಬ್ಬ ಮತ್ತು ಶಿವಾಜಿ ಉತ್ಸವಗಳನ್ನ ಮಾಡಿದ್ರು. ಯಾಕೆ ಮಾಡಿದ್ರ ಉದ್ದೇಶ ಜನರನ್ನ ಒಂದು ಗೂಡಿಸಬೇಕು ದೇವರ ಹೆಸರಿನಲ್ಲಿ, ಆಮೇಲೆ ಹೋರಾಟಗಾರ ಹೆಸರಲ್ಲಿ ಒಂದು ಕೊಡ್ತಾರ ಆಚರಣೆ ಮಾಡ್ತಾರ, ಅವರಲ್ಲಿ ಏಕತೆ ಬರ್ತೈತಿ, ಅದೆಲ್ಲ ಶಕ್ತಿ ಏನಾಗ್ತೈತಪ್ಪ ಅಂದ್ರೆ ಒಂದು ಕೂಡ್ತೈತಿ. ಒಂದು ಕೂಡಿ ಅವ್ರನ್ನ ಏನ್ ತಯಾರು ಮಾಡೋದಪ್ಪ ಅಂದ್ರೆ ಸ್ವತಂತ್ರ ಹೋರಾಟಕ್ಕಾಗಿ ತಯಾರು ಮಾಡ್ತಕ್ಕಂಥದ್ದು. ಅದಕ್ಕಾಗಿ ನೋಡ್ರಿ ನೀವು ಎಲ್ಲಾ ಕಡೆ ಏನಪ್ಪಾ ಅಂದ್ರೆ ಧ್ವಜ ಆರಾಧಿಸಬೇಕಂತಿತ್ತು. ಅಲ್ಲಿ ಮುಖ್ಯ ಉದ್ದೇಶ ಏನಿತ್ತಪ್ಪ ಅಂದ್ರೆ ಸರ್ಕಾರದ ಎಲ್ಲರನ್ನ ಒಂದು ಮಾಡೋದು, ಎಲ್ಲರನ್ನ ಒಟ್ಟುಗೂಡಿಸುದು, ಅಂತವ್ರ ನಾವೆಲ್ಲ ಭಾಗ್ಯವಂತರು ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಸರ್ಕಾರದ ಕಾರ್ಯಕ್ರಮಗಳು ಏನಪ್ಪ ಅಂದ್ರೆ 75ನೇ ವರ್ಷದ ಈ ಸ್ವತಂತ್ರ ಸಂದರ್ಭದಲ್ಲಿ ಅನೇಕ ಜನ ಬಲಿದಾನವನ್ನು ಮಾಡಿದ್ದಾರೆ. ತೆರೆಮರೆಯಲ್ಲಿ ಅಂತ ನಾವು ಕರಿತೀವಿ. ಇತಿಹಾಸದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಜವಾಹರಲಾಲ್ ನೆಹರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ವಲ್ಲಭಾಯ್ ಪಟೇಲ್, ಭಗತ್ ಸಿಂಗ್, ವೀರ್ ಸಾವರ್ಕರ್, ಇವ್ರು ಅಷ್ಟೇ ಅಲ್ಲದೆ ಪ್ರತಿ ಹಳ್ಳಿಯಲ್ಲೂ ಸಹಿತ ಏನ್ ಮಾಡಿದಾರಪ್ಪ ಅಂದ್ರೆ ಸ್ವತಂತ್ರಕ್ಕಾಗಿ ಪ್ರಾಣವನ್ನ ತ್ಯಾಗ ಮಾಡಿರ್ತಕ್ಕಂತಹ ಹೋರಾಟಗಾರರ ಅವರನ್ನು ಸಹಿತ ಸ್ಮರಿಸಿಕೊಳ್ತಕ್ಕಂಥ ವೈಪಾಗಿದ್ದ ಅದು ಸಹಿತ ನಮ್ಮ ಉದ್ದೇಶ ಇರ್ಬೇಕು. ಬರೀ ಕೇವಲ ಇತಿಹಾಸದ ಪುಟಗಳಲ್ಲಿ ಇರ್ತಕ್ಕಂತಹ ಸ್ವಾತಂತ್ರ್ಯ ಹೋರಾಟಗಾರ ಗ್ರಾಮದ ಗುರು ಹಿರಿಯರೇ ಹಾಗೂ ನನ್ನ ಸ್ನೇಹಿತರೇ ಹಾಗೂ ವಿಧದ ಶಾಲೆಗಳಿಂದ ಆಗಮಿಸಿರುವ ಮೂರು ಮಕ್ಕಳೇ, ಇವತ್ತಿನ ದಿನ ನಾನು 75ನೇ ಸ್ವಾತಂತ್ರ್ಯೋತ್ಸವದ ಕುರಿತು ಮಾತನಾಡಲು ಬಯಸುತ್ತೇನೆ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ನಮ್ಮ ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವತಂತ್ರ ದೊರೆಯಿತು. ನಮಗೆ ಸ್ವತಂತ್ರ ದೊರೆಯಬೇಕಾದರೆ ಹಲವಾರು ಹೋರಾಟಗಳು ನಡೆದು ಹೋದವು. ಹಲವಾರು ಮಹಾನ್ ವ್ಯಕ್ತಿಗಳು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಭಾರತಕ್ಕೆ ಆಗಮಿಸಿದ ಮೊದಲ ವಿದೇಶಿಗರು ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಬ್ರಿಟಿಷರು ಮತ್ತು ಹಾಲೆಂಡರು. ಭಾರತಕ್ಕೆ ಬಂದು ನೆಲೆಯೂರಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ತೆರೆದು ವ್ಯಾಪಾರ ಮಾಡತೊಡಗಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಎಲ್ಲ ಮಕ್ಕಳು ಸಂಗೊಳ್ಳಿ ರಾಯಣ್ಣ, ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಸ್ವಾಮಿ ವಿವೇಕಾನಂದ್, ಮಹಾತ್ಮ ಗಾಂಧೀಜಿರವರ ಹೀಗೆ ಇನ್ನೂ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣವನ್ನು ಧರಿಸಿ ಗ್ರಾಮದ ಪ್ರಮುಖ ರಸ್ತೆಗಳ ಮೂಲಕ ಪರೇಡ್ ಮಾಡುವುದರೊಂದಿಗೆ ಸ್ವಾತಂತ್ರ್ಯೋತ್ಸವದ ಮೆರಗನ್ನು ಹೆಚ್ಚಿಸಿದರು. ನಂತರ ಶ್ರೀಮತಿ ಸುಂದರಾಬಾಯಿ ಬಾಂಧುರ್ಗೆ ಹೈಸ್ಕೂಲ್ ಶಾಲೆಯಲ್ಲಿ ವಿದ್ಯಾರ್ಥಿಗಳ ದೇಶಭಕ್ತಿ ಗೀತೆ ಭಾಷಣ, ವಿವಿಧ ರೀತಿಯ ಕಾರ್ಯಕ್ರಮಗಳು ಹಾಗೂ ಶಾಲೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ, ಕ್ರೀಡೆಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು. ಈ ಸಂದರ್ಭದಲ್ಲಿ ಕನ್ನಡ, ಮರಾಠಿ, ಉರ್ದು ಹಾಗೂ ಹೈಸ್ಕೂಲ್ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಹಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು, ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು, ಸಿಬ್ಬಂದಿಗಳು ಮತ್ತು ದೇಶಪ್ರೇಮಿಗಳು ಉಪಸ್ಥಿತರಿದ್ದರು. ಕಲ್ಲಪ್ಪ ಪಾಮ್ನಾಯ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಎಂ ಕನ್ನಡಿ.